ಶಿವಮೊಗ್ಗ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ನಟ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಕಟೇರ ಸಿನಿಮಾ ನಾಳೆ ತೆರೆ ಕಾಣುತ್ತಿದ್ದು ತುಮಕೂರಿನ ಚಿತ್ರಮಂದಿರಗಳಲ್ಲಿ ಇತಿಹಾಸ ನಿರ್ಮಿಸಿದೆ. ಅಡ್ವಾನ್ಸ್ ಬುಕಿಂಗ್ ನಲ್ಲಿ ದಾಖಲೆ ಮೂಡಿಸಿದ ಕಟೇರ ಸಿನಿಮಾ ಒಂದೇ ದಿನಕ್ಕೆ ಮಾರುತಿ ಎಸ್ಮಾಲ್ ಚಿತ್ರಮಂದಿರಗಳಲ್ಲಿ 12 ಹೆಚ್ಚು ಶೋ. ಬಾಕ್ಸ್ ಆಫೀಸ್ ಸುಲ್ತಾನ, ರೆಕಾರ್ಡ್ ಬ್ರೇಕ್ ಹೀರೋ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಹು ನಿರೀಕ್ಷಿತ ಕಟೇರ ಸಿನಿಮಾ ಬಿಡುಗಡೆಗೆ ಸಿನಿಮಾ ತಂಡ ಸರ್ವ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಳ್ತಾ ಇದೆ. ಇದೇ ಡಿಸೆಂಬರ್ 29 ರಾಜ್ಯದಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದ್ದು ಈಗಾಗಲೇ ಬುಕ್ ಮೈ ಶೋನಲ್ಲಿ ಮುಂಗಡ ಟಿಕೆಟ್ ನ ಖರೀದಿಸಬಹುದಾಗಿದೆ. ಟಿಕೆಟ್ ಬುಕಿಂಗ್ನಲ್ಲಿ ಬರೋಬ್ಬರಿ ಸುಮಾರು 100,000 ಟಿಕೆಟ್ ಸೇಲ್ ಆಗಿದೆ ಎನ್ನುವ ಮಾಹಿತಿ ಸಿಕ್ಕಿದೆ. ಅದರಲ್ಲೂ ತುಮಕೂರಿನಲ್ಲಿ ಕಟೇರ ಸಿನಿಮಾ ಹೊಸ ದಾಖಲೆಯನ್ನೇ ಸೃಷ್ಟಿ ಮಾಡಿದೆ. ತುಮಕೂರಿನ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ ಚಿತ್ರಮಂದಿರಗಳಲ್ಲಿ ಒಂದು ಸಿನಿಮಾ 12 ಹೆಚ್ಚು ಶೋಗಳನ್ನ ಕಾಣ್ತಾ ಇದೆ ಅಂದ್ರೆ ಅದು ಕಟೇರ ಸಿನಿಮಾ ಮಾತ್ರ. ದರ್ಶನ್ ಸೆಲೆಬ್ರಿಟಿಗಳ ಅಬ್ಬರಕ್ಕೆ ಟಿಕೆಟ್ಗಳೇ ಸಾಕಾಗಲ್ಲ ಅನ್ಸುತ್ತೆ. ಈಗಾಗಲೇ ಬುಕ್ ಮೈ ಶೋನಲ್ಲಿ ಕಟೇರ ಸಿನಿಮಾ ಬುಕಿಂಗ್ ರೆಕಾರ್ಡ್ ಮಾಡಿದೆ. ಬಾಕ್ಸ್ ಆಫೀಸ್ ಸುಲ್ತಾನ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಕಟೇರ ಸಿನಿಮಾ ನಾಳೆ ತೆರೆ ಕಾಣ್ತಾ ಇದೆ. ತುಮಕೂರಿನಲ್ಲಿ ಒಂದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿರುವಂಥ ಕಟೇರ ಸಿನಿಮಾ ಭರ್ಜರಿಯಾಗಿ ಟಿಕೆಟ್ ಬುಕಿಂಗ್ ಆಗ್ತಾ ಇದೆ, ಟಿಕೆಟ್ ಶೋಲ್ಡ್ ಔಟ್ ಆಗಿದೆ. ಬುಕ್ ಮೈ ಶೋನಲ್ಲಂತೂ ಬುಕಿಂಗ್ ರೆಕಾರ್ಡ್ನೇ ಕಟೇರ ಸಿನಿಮಾ ಮಾಡಿರುವಂಥದ್ದು. ನಿಜಕ್ಕೂ ಕೂಡ ಕಟೇರ ಸಿನಿಮಾ ಇದೆಯಲ್ಲ ಕ್ರೇಜು, ಯಾವ ಸಿನಿಮಾಗೂ ಈ ರೀತಿಯಾಗಿ ಕ್ರೇಜ್ ನೋಡಿರಲಿಲ್ಲ. ದರ್ಶನ್ ಸಿನಿಮಾಗಳು ಅನೇಕ ಬಾರಿ ಈ ರೀತಿಯಾಗಿ ಕ್ರೇಜ್ ಹುಟ್ಟಾಕುವಂಥ ಉದಾಹರಣೆಗಳಿದೆ. ಇದೇ ರೀತಿಯಾಗಿ ಕಟೇರ ಸಿನಿಮಾವು ಕೂಡ ಇಡೀ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ದರ್ಶನ್ ಸೆಲೆಬ್ರಿಟಿಗಳೇನಿದ್ದಾರೆ, ಅಭಿಮಾನಿಗಳೇನಿದ್ದಾರೆ, ಆ ಕ್ರೇಜ್ ಇದೆಯಲ್ಲ ಅದು ನಿಜಕ್ಕೂ ಕೂಡ ಒಂದು ಇತಿಹಾಸನೇ ಅಂತಲೇ ಹೇಳ್ಬೋದು. ಈ ಕ್ರೇಜ್ ಮುಂದೆ ಯಾವ ಸಿನಿಮಾದ ಆಟನೂ ಕೂಡ, ಅದರಲ್ಲೂ ಕೂಡ ಪರಭಾಷೆ ಸಿನಿಮಾಗಳ ಆಟನೂ ಕೂಡ ನಡೆಯಲ್ಲ ಅನ್ನುವಂಥದ್ದು ದರ್ಶನ್ ಅಭಿಮಾನಿಗಳು ತೋರಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಕಟೇರ ಸಿನಿಮಾ ನಿಜಕ್ಕೂ ಕೂಡ ಒಂದು ಒಂದು ಕಹಿ ಘಟನೆಯನ್ನು ಹೇಳುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಏನವು 1974 ಕಾಲದಲ್ಲಿ ಬಂದಂಥ ಉಳುವವನೇ ಭೂಮಿಯ ಒಡೆಯ ಅನ್ನುವಂಥ ಕಾನ್ಸೆಪ್ಟ್ ಏನಿತ್ತು, ಈ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಈ ಕಾನೂನು ಬಂದಾಗ ಏನೇ ಒಂದು ಘಟನೆ, ಬಾವಿಯೊಂದರಲ್ಲಿ ತುಂಬ ಜನರ ಮೂಳೆಗಳಿದ್ವು, ಆ ಮೂಳೆಗಳು ಯಾರುವು ಅನ್ನುವಂಥ ಒಂದು ಕಹಿ ಘಟನೆಯನ್ನು ನೆನೆಸುವಂಥ ಸಿನಿಮಾ ಕಟೇರ ಸಿನಿಮಾ ಆಗಿರುವಂಥದ್ದು. ಎಸ್, ಕಟೇರ ಸಿನಿಮಾದ ಬಗ್ಗೆ ತುಮಕೂರಿನ ಇತಿಹಾಸ ಕ್ರಿಯೇಟ್ ಆಗಿದೆ ಕಟೇರ ಸಿನಿಮಾ ಅನ್ನುವಂಥದ್ದು ನಾವೇನು ಹೇಳ್ತಾ ಇದ್ದೀವಿ, ಅಕ್ಷರಸ ಸತ್ಯ. ಕಟೇರ ಸಿನಿಮಾ ತುಮಕೂರಿನಲ್ಲಿ, ಅದರಲ್ಲೂ ಮಾರುತಿ ಚಿತ್ರಮಂದಿರ ಹಾಗೆ ಯಸ್ಮಾಲ್ನಲ್ಲಿ ಒಂದು ಇತಿಹಾಸನೇ ಸೃಷ್ಟಿಸಿದೆ ಅಂತಲೇ ಹೇಳ್ಬೋದು. ಯಾವ ಸಿನಿಮಾನೂ ಕೂಡ ಇದುವರೆಗೂ ಇತಿಹಾಸ ಸೃಷ್ಟಿಸಿಲ್ಲ, ಆದರೆ ಕಟೇರ ಸಿನಿಮಾ ಇಂತಹದೊಂದು ಇತಿಹಾಸದ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು. ಎಸ್, ನೋಡ್ತಾ ಹೋಗ್ತಿದ್ರ ಕಟೇರ ಸಿನಿಮಾ ಐನಾಕ್ಸಲ್ಲಿ 6:30 ಬೆಳಗ್ಗೆನ ಒಂದು 6:30 ಶೋ ಒಂದು ಖಾಲಿ ಇರೋದು ಬಿಟ್ಟರೆ, ಸ್ವಲ್ಪ ಸೀಟ್ ಖಾಲಿ ಇರೋದು ಬಿಟ್ಟರೆ ಇನ್ನೆಲ್ಲವೂ ಕೂಡ ಶೋಲ್ಡ್ ಔಟ್ ಆಗಿರುವಂಥದ್ದು. ಅದರಲ್ಲೂ ಕೂಡ ಮಾರುತಿ ಚಿತ್ರಮಂದಿರ ಮಧ್ಯರಾತ್ರಿ 1 29 ಮಧ್ಯರಾತ್ರಿ ಅಂದರೆ ನಾಳೆ ಮಧ್ಯರಾತ್ರಿ 1 ತೆರೆ ಕಾಣಲಿದೆ. ಅಲ್ಲೂ ಕೂಡ ಟಿಕೆಟ್ ಶೋಲ್ಡ್ ಔಟ್ ಆಗಿದೆ. ಮತ್ತೆ 4:30 ಶೋ ಇದೆ, ಅದು ಕೂಡ ಶೋಲ್ಡ್ ಔಟ್ ಆಗಿದೆ. ಹಾಗೆ 8 ಒಂದು ಬೆಳಗಿನ ಜಾವ 8 ಶೋನೂ ಕೂಡ ಇದೆ, ಅಲ್ಲೂ ಅದರಲ್ಲೂ ಕೂಡ ಶೋಲ್ಡ್ ಔಟ್ ಆಗಿರುವಂಥದ್ದು. ಮತ್ತೆ 11:30 ಬೆಳಗ್ಗೆ ಅದು ಕೂಡ ಟಿಕೆಟ್ ಶೋಲ್ಡ್ ಔಟ್ ಆಗಿರುವಂಥದ್ದು. ಅಂದ್ರೆ ಶೋಗಳೇ ಸಾಕಾಗ್ತಿಲ್ಲ, ಎರಡು ಚಿತ್ರಮಂದಿರಗಳಲ್ಲೂ 14 ಹೆಚ್ಚು ಶೋಗಳನ್ನ ಕಟೇರ ಸಿನಿಮಾ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಕಟೇರ ಸಿನಿಮಾದ ಕ್ರೇಜ್ ತುಮಕೂರಿನಲ್ಲಿ ಜಾಸ್ತಿ ಆಗಿದೆ. ಕಟೇರ ಸಿನಿಮಾ ಬಹು ನಿರೀಕ್ಷಿತ ಸಿನಿಮಾ ಆಗಿದೆ. ಅದರಲ್ಲೂ ಕೂಡ ಮಾಸ್ ಲುಕ್ ನಲ್ಲಿ ಬರ್ತಾ ಇರುವಂತ ದರ್ಶನ್ ಅವರ ಒಂದು ನಟನೆಯನ್ನ ನೋಡಬೇಕು ಅಂತ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಅಭಿಮಾನಿಗಳಷ್ಟೇ ಅಲ್ಲ, ಇಡೀ 6.5 crore ಜನಸಂಖ್ಯೆಯೂ ಕೂಡ ಕಾಯ್ತಾ ಇದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಕಟೇರ ಸಿನಿಮಾ ಇಡೀ ಕರ್ನಾಟಕದಲ್ಲಿ 1 ಹೆಚ್ಚು ಜನ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡಿರುವಂಥದ್ದು ಇನ್ನೊಂದು ಇತಿಹಾಸ ಅಂತಾನೆ ಹೇಳ್ಬೋದು. ಒಟ್ಟಾರೆ KGF ಅದಾದ್ಮೇಲೆ ಕಾಂತಾರ, ಈಗ ಕಟೇರ
ಒಂದು ಹೊಸ ಕ್ರಾಂತಿಯನ್ನೇ ಬರೆಯಲಿದೆ ದೇಶದ ಇತಿಹಾಸದಲ್ಲಿ ಅಂತಾನೆ ಹೇಳ್ಬೋದು. ಕಾಟೆಯರ ಸಿನಿಮಾಗೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಮಧ್ಯರಾತ್ರಿ 1 ಗಂಟೆಗೆ ತುಮಕೂರಿನ ಮಾರುತಿ ಚಿತ್ರಮಂದಿರದಲ್ಲಿ ಕಾಟೆಯರ ಸಿನಿಮಾ ಮೊದಲನೇ ಒಂದು ಶೋನ ಆರಂಭ ಮಾಡ್ತಾ ಇದೆ. ಅಭಿಮಾನಿಗಳಂತೂ ಉಚ್ಚೆದ್ದು ಕಾಯ್ತಾ ಇದ್ದಾರೆ ಕಾಟೆಯರ ಸಿನಿಮಾ ಹೇಗಿದೆ ಎನ್ನುವಂಥದ್ದು. ನಟ ದರ್ಶನ್ ಬಹು ನಿರೀಕ್ಷಿತ ಚಿತ್ರ ಇದಾಗಿದ್ದು ಈಗಾಗಲೇ ಚಿತ್ರ ಭಾರಿ ಹೈಪ್ ಕ್ರಿಯೇಟ್ ಮಾಡಿದೆ. ಬಹಳ ದಿನಗಳ ಬಳಿಕ ಡಿ ಬಾಸ್ ಮಾಸ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಟೀಸರ್ ಮತ್ತು ಸಾಂಗ್ ಯೂಟ್ಯೂಬ್ ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಚಿತ್ರ ಬಿಡುಗಡೆಗೆ ಕೆಲವೇ ಗಂಟೆಗಳು ಬಾಕಿ ಇವೆ. ನ್ಯೂಸ್ ಡೆಸ್ಕ್ ಬ್ಯೂರೋ ಅಮೋಕ್ ಟಿವಿ ತುಮಕೂರು. ತುಮಕೂರು ವಿಶ್ವವಿದ್ಯಾನಿಲಯದ ವಿಜ್ಞಾನ ಕಾಲೇಜಿನ ಯುವ ರೆಡ್ ಕ್ರಾಸ್ ಘಟಕ ಮತ್ತು ರೆಡ್ ರಿಬ್ಬನ್ ಘಟಕ, ಬೆಂಗಳೂರಿನ ಹೊಸಮಠ ಆಸ್ಪತ್ರೆ ಮತ್ತು ತುಮಕೂರಿನ ಆರೋಗ್ಯ ಭಾರತಿ ಸಹಯೋಗದಲ್ಲಿ ಸಂವಾದ, ವಿಶೇಷ ಉಪನ್ಯಾಸ ಮತ್ತು ರಕ್ತಹೀನತೆ ತಪಾಸಣೆ ಶಿಬಿರವನ್ನ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಲಾಯಿತು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರಲು, ನಮ್ಮ ವಿದ್ಯಾರ್ಥಿಗಳು ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗಬೇಕು, ಪ್ರತಿಯೊಬ್ಬರೂ ರಕ್ತದಾನ ಮಾಡುವ ಸಾಮರ್ಥ್ಯ ಬಳಸಿಕೊಂಡು ಆರೋಗ್ಯವಂತರಾಗಬೇಕು ಎಂದು ತಿಳಿಸಿದರು. ಒಂದು ಸಂವಾದ, ವಿಶೇಷ ಉಪನ್ಯಾಸ ಮತ್ತು ರಕ್ತಹೀನತೆ ತಪಾಸಣೆ ಶಿಬಿರ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮೆಲ್ಲರಿಗೆ ಮಾತಾಡಿರುವಂಥ ಡಾಕ್ಟರ್ ಅಶೋಕ್ ವರ್ಷಿಣಿಯವರೇ ಮತ್ತು ಇತರೆಲ್ಲ ಗೌರವ ವಿಶ್ವವಿದ್ಯಾಲಯದ ಕುಲಸಚಿವರೇ ಮತ್ತು ಕಾಲೇಜಿನ ಪ್ರಾಂಶುಪಾಲರೇ, ಮುಖ್ಯವಾಗಿ ಪ್ರಾಧ್ಯಾಪಕರೇ ಮತ್ತು ವಿದ್ಯಾರ್ಥಿನಿಯರೇ ಮಾತನಾಡಿದ್ದಾರೆ. ನಮಗೆ ಒಂದು ವಿಚಾರ ಏನಂದರೆ, ನಮಗೆಲ್ಲ ಗೊತ್ತಿದ್ದಾಗೆ ನಮ್ಮ ತುಮಕೂರು ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ತುಂಬ ಹೆಚ್ಚಿನ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಿಂದ ಬಂದಿದ್ದಾರೆ. ಗ್ರಾಮೀಣ ಪ್ರದೇಶದ ಬಂದ ವಿದ್ಯಾರ್ಥಿಗಳು ಅವರ ಆರೋಗ್ಯ ಪರಿಸ್ಥಿತಿ ನಾವು ಕಾಪಾಡೋ ಜವಾಬ್ದಾರಿ ನಾವು ತಗೊಂಡಿದ್ದೀವಿ. ಹಾಗಾಗಿ ಈಗಾಗಲೇ ನಮಗೆ ಮಧ್ಯಾಹ್ನ ಊಟ ಬಿಸಿ ಊಟ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಕಳೆದ 8 ತಿಂಗಳಿಂದ 9 ತಿಂಗಳಿಂದ ನಿರಂತರವಾಗಿ ಬಿಸಿ ಊಟ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ಮುಖ್ಯವಾಗಿ ದೈಹಿಕ ಮತ್ತು ಮಾನಸಿಕ ಎರಡೂ ನಿಮಗೆ ಒಳ್ಳೆಯದಾಗಬೇಕಂತೇಳಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ಆರೋಗ್ಯ ಪರಿಸ್ಥಿತಿ ಕುರಿತು ಒಂದು ಸಂವಾದ, ಉಪನ್ಯಾಸ ಎರಡು, ಜೊತೆಗೆ ರಕ್ತದ ಬಗ್ಗೆ, ರಕ್ತದ ಮಹತ್ವದ ಬಗ್ಗೆನೂ ಒಂದು ವಿಶೇಷ ಕಾರ್ಯಕ್ರಮ ಇದು ಆಗಿದೆ. ಮಧ್ಯಾಹ್ನ 3 ಗಂಟೆಗೆ ಐ ಥಿಂಕ್ ಪೂರ್ಣಿಮಾ ಮೇಡಮ್ ಬ್ಲಡ್ ಚೆಕಪ್ ಇದೆ, ಬ್ಲಡ್ ಚೆಕಪ್ ಕ್ಯಾಂಪ್ ಇದೆ, ಹಿಮೋಗ್ಲೋಬಿನ್ ಗೋಯಿಂಗ್ ಎರಡು ಸೈಮಂಡಸಲ್ಲಿ ನಡೀತಾ ಇದೆ. ಯಾಕೆಂತೇಳಿದ್ರೆ ಕಳೆದ 1 ವರ್ಷದಿಂದ ನಾವು ನೋಡಿದೆ ಹೇಗಂದರೆ ವಿದ್ಯಾರ್ಥಿಗಳ ಮನೋಭಾವನ ನಾನು ಅಭಿನಂದಿಸ್ತೀನಿ. ಯಾಕಂತೇಳಿದ್ರೆ ನೀವು ನೋಡೋಕ್ಕೆ ಭಾಳ ವೀಕಿದ್ರಿ, ಫಿಸಿಕಲಿ ಮೆಂಟಲ್ ಎಲ್ಲ ಫಿಸಿಕಲಿ ವೀಕಿದ್ರಿ. ಆದರೆ ಎಷ್ಟೋ ಸಾರಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಮಾಡ್ತಿದ್ದಾಗ ವಾಲಂಟಿಯರಾಗಿ ನೀವು ನಿಂತ್ಕೊಳ್ತೀರಿ, ನಾನು ಬ್ಲಡ್ ಡೊನೇಷನ್ ಮಾಡ್ತೀನಿ, ನಾನು ಬ್ಲಡ್ ಡೊನೇಷನ್ ಮಾಡ್ತಿರ್ತೀನಿ. ಆದರೆ ಅಲ್ಲಿ DHO ಮತ್ತು ಡಾಕ್ಟರ್ಸ್ ಡಿಸ್ಟ್ರಿಕ್ ಸರ್ಜನ್ ಹೇಳಿದ ಮಾತಾಡಿದ್ರೆ ಮೋರ್ ದೆನ್ 40-45% ಸ್ಟೂಡೆಂಟ್ಸ್ ರಿಜೆಕ್ಟ್ ಆಗ್ತಿದ್ದಾರೆ ಡೊನೇಷನ್ಗೆ, ದೇ ಆರ್ ನಾಟ್ ಎಲಿಜಿಬಲ್. ಯಾಕಂತೇಳಿದ್ರೆ ಅಂಡರ್ ವೇಟ್ ಇರ್ಬೋದು ಅಥವಾ ಹಿಮೋಗ್ಲೋಬಿನ್ ಆಕ್ಸೆಪ್ಟ್ ಕಡಿಮೆ ಇರ್ಬೋದು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿಶೇಷ ಸಂವಾದ ನಡೆಸಿದ ಆರೋಗ್ಯ ಭಾರತೀಯ ಅಖಿಲ ಭಾರತೀಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಅಶೋಕ್ ವಾರ್ಷಿಣಿ ಮಾತನಾಡಿ, ಪೌಷ್ಟಿಕ ಆಹಾರ ಸೇವನೆ ಹಾಗೂ ಉತ್ತಮ ಜೀವನ ಶೈಲಿಯಿಂದ ಆರೋಗ್ಯ ಸಮೃದ್ಧಿ ಸಾಧ್ಯ. ನಮ್ಮ ವಿದ್ಯಾರ್ಥಿಗಳು ರಕ್ತದಾನ ಮಾಡುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಈ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಪೌಷ್ಟಿಕಾಂಶ ಕೊರತೆ ಇರುವ ವಿದ್ಯಾರ್ಥಿಗಳಿಗೆ ಅಗತ್ಯ ಔಷಧವನ್ನು ಉಚಿತವಾಗಿ ನೀಡಲಾಗುತ್ತದೆ ಎಂದು ತಿಳಿಸಿದರು. Chinese food, Italian food, it is not good. So think over it. Local food, seasonal food, regional food is always increase the immunity. ಬೆಂಗಳೂರಿನ ಹೊಸಮಠ ಆಸ್ಪತ್ರೆಯ ಆಹಾರ ಪದ್ಧತಿ ವಿಭಾಗದ ಮುಖ್ಯಸ್ಥೆ ಭಾರತಿ ಕೆ ಅವರು ರಕ್ತಹೀನತೆ ತಡೆಯುವಿಕೆ ಮತ್ತು ನಿರ್ವಹಣೆಯಲ್ಲಿ ಆಹಾರದ ಪಾತ್ರ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ತುಮಕೂರು ವಿವಿಯ ಕುಲಸಚಿವೆ ನಾಹಿದಾ ಜಂಜಂ, ಯುವ ರೆಡ್ ಕ್ರಾಸ್ ಘಟಕದ ಸಮನ್ವಯ ಅಧಿಕಾರಿ ಡಾಕ್ಟರ್ ಪೂರ್ಣಿಮಾ ಡಿ, ಕಾರ್ಯಕ್ರಮ ಅಧಿಕಾರಿ ರಶ್ಮಿ ಹೊಸಮನಿ, ಆರೋಗ್ಯ ಭಾರತಿ ತುಮಕೂರು ವಿಭಾಗದ ಸಂಯೋಜಕ ವೈದ್ಯ ಅರವಿಂದ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಂಜುನಾಥ ನಗರದಲ್ಲಿ ಕೆನರಾ ಬ್ಯಾಂಕಿನ 51ನೇ ನೂತನ ಶಾಖೆಯನ್ನು ಇಂದು ಸಾರ್ವಜನಿಕ ಸೇವೆಗೆ ಕಲ್ಪಿಸಲಾಯಿತು.
ನೂತನ ಕಚೇರಿಯನ್ನ ಟೇಪ್ ಕತ್ತರಿಸಿ ಉದ್ಘಾಟನೆ ಮಾಡಿದ ಮಹಾನಗರ ಪಾಲಿಕೆ ಆಯುಕ್ತರಾದ ಅಶ್ವಜಾ ಮಾತನಾಡಿ, ನೂತನವಾದ ಶಾಖೆಯನ್ನ ಮಂಜುನಾಥ್ ನಗರದಲ್ಲಿ ತೆರೆಯಲಾಗಿದೆ. ಕೆನರಾ ಬ್ಯಾಂಕ್ ನಮ್ಮ ರಾಜ್ಯದ ಬ್ಯಾಂಕ್ ಆಗಿದ್ದು ಜನರಿಗೆ ಉತ್ತಮವಾದ ಸೇವೆಯನ್ನ ನೀಡಲಿ ಎಂದು ಆಶಿಸುತ್ತೇನೆ ಎಂದರು. ನಮಸ್ತೆ, ಇವತ್ತು ಕೆನರಾ ಬ್ಯಾಂಕ್ ಅವರು 51st ಬ್ರಾಂಚ್ ಓಪನ್ ಮಾಡ್ತಿದ್ದಾರೆ ಮಂಜುನಾಥ್ ನಗರದಲ್ಲಿ. ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಕೆನರಾ ಬ್ಯಾಂಕ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಬ್ಯಾಂಕ್ ಆ್ಯಂಡ್ ಇದು ನಮ್ಮ ಹೆಮ್ಮೆ. ಕರ್ನಾಟಕದಿಂದ ಹುಟ್ಕೊಂಡು ಬಂದಿರೋದು ಈ ಬ್ಯಾಂಕ್ ಆ್ಯಂಡ್ ಇಟ್ ಈಸ್ ಅ ನ್ಯಾಷನಲೈಸ್ಡ್ ಬ್ಯಾಂಕ್. ವೆರಿ ಫ್ಯೂ ಆರ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ನಮ್ಮ ಕರ್ನಾಟಕದಿಂದ, ಅದ್ರಲ್ಲಿ ನಮ್ಮದು ಕೆನರಾ ಬ್ಯಾಂಕ್ ಒಂದು. ಇದೇ ರೀತಿಯಾಗಿ ಇವರು ಮುಂದುವರಿಸ್ಬೇಕು, ಇನ್ನು 50 ಬ್ರಾಂಚಸ್ ಓಪನ್ ಮಾಡಿಬಿಟ್ಟು ಸೆಂಚುರಿ ಟಚ್ ಮಾಡಬೇಕು ಅಂತ ಹೇಳ್ತಾ, ಆ್ಯಂಡ್ ಎಲ್ಲ ಸರ್ವಿಸಸ್ ಚೆನ್ನಾಗಿ ಕೊಡಲಿ ಜನರಿಗೆ. ಇದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿದೆ, ಜನರು ಯೂಸ್ ಆಗಬೇಕು. ಈ ಕಡೆ ಯಾವುದು ಜಾಸ್ತಿ ಬ್ರಾಂಚಸ್ ಇಲ್ಲ ಬ್ಯಾಂಕ್ ಬ್ರಾಂಚಸ್. ಇನ್ನೊಂದ್ಸರಿ ಆಲ್ ದ ಬೆಸ್ಟ್ ಹೇಳ್ತಾ. ದೀಪ ಬೆಳಗಿಸುವ ಮುಖಾಂತರ ನೂತನ ಶಾಖೆಗೆ ಚಾಲನೆ ನೀಡಿದ ರವಿ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ರೀಜನಲ್ ಆಫೀಸ್ ತುಮಕೂರು. ನಮ್ಮ 51ನೇ ಶಾಖೆಯನ್ನ ಮಂಜುನಾಥ್ ನಗರದಲ್ಲಿ ತೆರೆದಿದ್ದು, ಈ ಭಾಗದಲ್ಲಿ ಯಾವುದೇ ಬ್ಯಾಂಕ್ ಇಲ್ಲದಿರುವುದರಿಂದ ಗ್ರಾಹಕರ ಅನುಕೂಲಕ್ಕಾಗಿ ನೂತನ ಶಾಖೆಯನ್ನ ತೆರೆದಿರುವುದು ಸಂತಸ ತಂದಿದೆ. ಜನರಿಗೆ ತ್ವರಿತವಾದ ಸೇವೆ ನೀಡುವ ಸಲುವಾಗಿ ಕೆನರಾ ಬ್ಯಾಂಕ್ ಕ್ಷಮಿಸುತ್ತದೆ ಮತ್ತು ಗ್ರಾಹಕರ ಪ್ರೋತ್ಸಾಹ ಹಾಗೂ ಸಹಕಾರದೊಂದಿಗೆ ಬ್ಯಾಂಕ್ ಉನ್ನತ ಮಟ್ಟಕ್ಕೆ ಬೆಳೆಯಲು ಸಾಧ್ಯ ಎಂದರು. ಇವತ್ತು ನಮ್ಮ ಕೆನರಾ ಬ್ಯಾಂಕ್ ವತಿಯಿಂದ ಇವತ್ತು 51ನೇ ಬ್ರಾಂಚನ್ನು ಇವತ್ತು ನಾವು ಓಪನ್ ಮಾಡ್ತಾ ಇದ್ದೀವಿ. ಈ ಮಂಜುನಾಥ್ ನಗರದಲ್ಲಿ ಈ ಸೈಡಲ್ಲಿ ಯಾವುದೇ ಬ್ಯಾಂಕ್ ಇರಲಿಲ್ಲ ಮೇಡಮ್ ಹೇಳ್ದಂಗೆ. ಯಾಕೆಂದರೆ ನಾವು ಇಲ್ಲೊಂದು ಪ್ಲ್ಯಾನ್ ಮಾಡಿದ್ವಿ, ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ ನಮಗೆ ಲಾಕರ್ಗೆ ಡಿಮ್ಯಾಂಡ್ ಇರ್ಬೋದು, ಮತ್ತು ಈ ರಿಟೇಲ್ ಲೋನ್ಸ್ಗೆ ಭಾಳ ಒಂದು ಪೊಟೆನ್ಷಿಯಲಿಟಿ ಇರೋದ್ರಿಂದ ಇವತ್ತು ಅದನ್ನು ಒಂದು ಇದು ಮಾಡಿ ಮತ್ತು ಜನಗಳಿಗೆ ಅನುಕೂಲ ಆಗಬೇಕು. ಪಾಪ ಅವರು ಇಲ್ಲಿಂದ ಈಗ ರೈಲ್ವೆ ಕ್ರಾಸ್ ಇದನ್ನು ಕ್ರಾಸ್ ಮಾಡ್ಕೊಂಡು ಬಂದು ಅವ್ರಿಗೆ ತೊಂದರೆ ಆಗ್ತಿತ್ತು, ಲೇಟ್ ಆಗ್ತಿತ್ತು ಸ್ವಲ್ಪ ಬರಲಿಕ್ಕೆ. ಇಲ್ಲಿರೋದ್ರಿಂದ ಈಗ ಅವ್ರ ಬ್ಯಾಂಕು, ಅವ್ರ ಸಪೋರ್ಟ್ ಬೇಕು, ಅವರು ಇದನ್ನು ಹೆಚ್ಚಿಗೆ ಇನ್ನು ನೆಕ್ಸ್ಟು ಒಂದು ಶಾರ್ಟ್ ಪೀರಿಯಡಲ್ಲಿ ಮಾರ್ಚ್ ಒಳಗೆ ಒಂದು ಅದೇ ಥರ ನಮ್ಮದು 10 crore ಬಿಸ್ನೆಸ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಇದಾಗುತ್ತೆ, ಯಾಕೆಂದರೆ ನಾವು ಒಳ್ಳೆ ಸ್ಟಾಫ್ಗಳು ಕೊಟ್ಟಿದ್ದೀವಿ. ನಮ್ಮ ಇಲ್ಲಿ ಕಿರಣ್ ಕುಮಾರ್ ಅಂದ್ಬಿಟ್ಟು ಮ್ಯಾನೇಜರ್ ಅವ್ರ ಮ್ಯಾಗ ಬಂದಿದ್ದೀವಿ. ಸೊ ನಾವು ನಮ್ಮ ರೀಜನಲ್ ಆಫೀಸಿಂದ ಇವೊಂದು ನಮ್ಮ ತುಮಕೂರು ಸಿಟಿನ 51ನೇ ಬ್ರಾಂಚು 7,500 crore ಬಿಸ್ನೆಸ್ ಇದೆ. ಸೊ ನಮ್ಮ ಕಸ್ಟಮರ್ಗೆ ಮತ್ತು ನಮ್ಮ ಇದಕ್ಕೆ ನಮ್ಮ ಡಿಪಾಸಿಟ್ ಎಷ್ಟಿದೆಯೋ ಅಷ್ಟೇ ನಮ್ಮದು ಅಡ್ವಾನ್ಸಸ್ಸು ಅಷ್ಟೇ ಇದೆ. ಆಗಿರೋದ್ರಿಂದ ನಮ್ಮ ಈ ಒಂದು ಮಂಜುನಾಥ್ ನಗರ ಸಾಕೆ ಒಂದು ಓಪನ್ ಮಾಡಿರೋದ್ರಿಂದ ಒಂದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ ಅಂತ ನಾನು ಅನಿಸ್ತಾ ನಮ್ಮ ಗ್ರಾಹಕರಿಗೆ ಕೇಳ್ಕೊತೀನಿ. ಅವ್ರ ಸಪೋರ್ಟ್ ನಮ್ಗೆ ಬೇಕು, ಅವ್ರ ಆಶೀರ್ವಾದ ಇದ್ದರೆ ನಾವು ಯಾವುದೇ ಒಂದು ಟಾರ್ಗೆಟ್ ರೀಚ್ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಸರ್, ನಿಮ್ಮ ಹೆಸರು? ರವಿ. ನನ್ನ ಹೆಸರು ರವಿ, ಅಶ್ವಜ ಜನರಲ್ ಮ್ಯಾನೇಜರ್ ರೀಜನಲ್ ಆಫೀಸ್ ತುಮಕೂರು. ಇನ್ನು ಕಾರ್ಯಕ್ರಮದಲ್ಲಿ ಆಯುಕ್ತರು, ತುಮಕೂರು ಮಹಾನಗರ ಪಾಲಿಕೆ ಶ್ರೀಮತಿ ಅಶ್ವಿಜಾ ಬಿವಿ, ಜನರಲ್ ಮ್ಯಾನೇಜರ್ ಸರ್ಕಲ್ ಆಫೀಸ್ ಬೆಂಗಳೂರು ಪಿ ಗೋಪಿಕೃಷ್ಣ, ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಮಂಜುನಾಥ ನಗರ ತುಮಕೂರು ಕಿರಣ್ ಕುಮಾರ್ ಜಿ ಹಾಗೂ ಸಿಬ್ಬಂದಿ ಹಾಗೂ ಗ್ರಾಹಕರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಗ್ರಾಹಕರು ಯಾವುದೇ ವಸ್ತು ಖರೀದಿ ಮಾಡುವಾಗ ರಸೀದಿಯನ್ನ ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು ಹಾಗೂ ಅದರ ಸೀಮಿತ ಅವಧಿಯನ್ನ ಪರಿಶೀಲಿಸಬೇಕು ಅಂತ ಶಿರಾ ಜೆಎಂಎಫ್ಸಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಶ್ರೀಮತಿ ಎಂವಿ ಲಕ್ಷ್ಮಿ ಶಿರಾದಲ್ಲಿ ತಿಳಿಸಿದರು. ಅವರು ನಗರದ ತಾಲೂಕು ಆಡಳಿತ ಸೌಧದಲ್ಲಿ ವಿಶ್ವ ಗ್ರಾಹಕರ ದಿನಾಚರಣೆ ಅಂಗವಾಗಿ ತಾಲೂಕು ಆಡಳಿತ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಇತರೆ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ವಿಶ್ವ ಗ್ರಾಹಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಬ್ಬರು ಗ್ರಾಹಕರ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಅದೇ ರೀತಿ ಎಲ್ಲ ಮಕ್ಕಳಿಗೆ ಗ್ರಾಹಕ ಹಕ್ಕುಗಳ ಬಗ್ಗೆ ತಿಳುವಳಿಕೆಯನ್ನ ನೀಡಬೇಕು. ಗ್ರಾಹಕರು ಯಾವುದೇ ವಸ್ತುವನ್ನ ಖರೀದಿಸುವ ಮುಂಚೆ ಗುಣಮಟ್ಟದ್ದು ಎಂಬುದನ್ನ ತಿಳಿದುಕೊಳ್ಳಬೇಕು. ಎಲ್ಲರೂ ಗ್ರಾಹಕ ಹಕ್ಕುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಯಾವುದೇ ವಸ್ತುವನ್ನ ಖರೀದಿಸುವಾಗ ತಪ್ಪು ಕಂಡು ಬಂದಲ್ಲಿ ಕಾನೂನಿನ ಮೊರೆ ಹೋಗಬಹುದು ಅಂತ ತಿಳಿಸಿದರು. ಕಾಯ್ದೆಯಲ್ಲಿ ಇಷ್ಟೆಲ್ಲ ಹಕ್ಕುಗಳನ್ನು ನಿಮಗೆ ಕೊಡಮಾಡಲಾಗಿದೆ. ಇದು ದಿನನಿತ್ಯ ನೀವು ಸರಕುಗಳ ಖರೀದಿ ಮಾಡ್ತಾ ಇರ್ತೀರಾ, ಯೂಸ್ ಮಾಡ್ತಾ ಇರ್ತೀರಾ, ಅದರಿಂದ ಇದು ಬಗ್ಗೆ ಸ್ವಲ್ಪ ಮಟ್ಟಿಗಾಗಿ ನಿಮಗೆ ನಾಲೆಡ್ಜ್ ಇರಬೇಕು ಅಂತ ನಾನು ಬಯಸ್ತೇನೆ. ಮತ್ತು ನಿಮ್ಮ ಜಿಲ್ಲಾ ಅಂದರೆ ನೀವು ತುಮಕೂರು ಡಿಸ್ಟಿಕ್ ಇದ್ದೀರಾ ಅಂದರೆ ನಿಮ್ಮ ಹತ್ತಿರದ ಜಿಲ್ಲೆಯಲ್ಲಿ ತುಮಕೂರಿನಲ್ಲಿ ನಿಮಗೆ ಒಂದು ಗ್ರಾಹಕರ ವೇದಿಕೆ ಇದೆ. ಆ ವೇದಿಕೆಯಲ್ಲಿ ನೀವು ಯಾವುದಾದ್ರೊಂದು ಮೌಲ್ಯಯುತವಾದ ಸರಕನ್ನು ಖರೀದಿ ಮಾಡಿದರೆ ಅದರಿಂದ ನಿಮಗೆ ನಷ್ಟ ಅಥವಾ ಗಾಯ ಅಥವಾ ಪ್ರಾಣಕ್ಕೆ ಹಾನಿಯಾಗುವಂತಹ ಏನಾದರೂ ಘಟನೆ ನಡೆದಿದ್ರೆ ನೀವು ಅದನ್ನು ಖರೀದಿ ಮಾಡಿದಂತಹ ಒಂದು ನಿಲುಗಳು ನಿಮ್ಗೆ ಗೊತ್ತಿದೆ ಅಲ್ಲ ಪರ್ಚೇಸ್ ಮಾಡ್ತಕ್ಕಂಥ ಏನೆಲ್ಲ. ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಬಹುಜನ ಸಮಾಜವಾದಿ ಪಕ್ಷ ತಾಲೂಕು ಘಟಕದ ವತಿಯಿಂದ ಸತ್ಯಾಗ್ರಹ ಹೋರಾಟವನ್ನ ಪಾವಗಡ ತಾಲೂಕು ಕಚೇರಿ ಮುಂಭಾಗ ಕಳೆದ 2 ದಿನಗಳಿಂದ ಹಮ್ಮಿಕೊಳ್ಳಲಾಗಿದೆ. 3ನೇ ದಿನವಾದ ಇಂದು ಕೂಡ ಪ್ರತಿಭಟನೆ ಮುಂದುವರೆದಿದೆ.
ಪ್ರತಿಭಟನೆಯಲ್ಲಿ ಮಾತನಾಡಿದ ಜಿಲ್ಲಾ ಬಹುಜನ ಸಮಾಜವಾದಿ ಪಕ್ಷದ ಜಿಲ್ಲಾಧ್ಯಕ್ಷ ರಾಜಸಿಂಹ, ಇಡೀ ಏಷ್ಯಾದಲ್ಲಿಯೇ ಅತ್ಯಂತ ದೊಡ್ಡ ಸೋಲಾರ್ ಪಾರ್ಕ್ ಸರ್ಕಾರ ನಿರ್ಮಾಣ ಮಾಡಿದ್ದಾರೆ, ಆದರೆ ಪಾವಗಡ ತಾಲೂಕಿನ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ನೀಡುತ್ತಿಲ್ಲ, ಸ್ಥಳೀಯರನ್ನ ಕಡೆಗಣಿಸಿ ಹೊರ ರಾಜ್ಯದವರಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ, ಹಾಗೂ ಸರ್ಕಾರಿ ನಿವೃತ್ತ ಅಧಿಕಾರಿಗಳಿಗೆ ಉದ್ಯೋಗಗಳನ್ನ ನೀಡುತ್ತಿದ್ದು ಪಾವಗಡದವರನ್ನ ವಂಚಿಸುತ್ತಿದ್ದಾರೆ. ಸೋಲಾರ್ ನಿರ್ಮಾಣದ ವೇಳೆ ಸ್ಥಳೀಯರಿಗೆ ಉದ್ಯೋಗ ನೀಡುವುದಾಗಿ ಭರವಸೆ ನೀಡಿದ್ರು, ಈಗ ನೋಡಿದರೆ ಎಲ್ಲವೂ ಉಲ್ಟಾ ಆಗ್ತಾ ಇದೆ. ಸ್ಥಳೀಯ ಯುವಕರಿಗೂ ಮನ್ನಣೆ ನೀಡದೆ ನಿವೃತ್ತರನ್ನ ನೇಮಕ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ರು. ಈ ಬಗ್ಗೆ ಸ್ಥಳೀಯ ರಾಜಕಾರಣಿಗಳು ಸಹ ಗಮನ ಹರಿಸುತ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಏನಿವತ್ತು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ನಾವು ಧರಣಿಯನ್ನು ಹಮ್ಮಿಕೊಂಡಿದ್ವಿ? ವಿಚಾರವಾಗಿ ಏನು ಸೋಲಾರ್ ಪಾರ್ಕ್ ಇದೆ, ಪ್ರಪಂಚದಲ್ಲೇ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಸೋಲಾರ್ ಪಾರ್ಕ್. ಆದರೆ ಈ ಸೋಲಾರ್ ಪಾರ್ಕಲ್ಲಿ ಸ್ಥಳೀಯರಿಗೆ ಈಗಾಗಲೇ ಕೆಲಸಗಳನ್ನ ಕೊಡಬೇಕಾಗಿತ್ತು. ಹೊರ ರಾಜ್ಯಗಳಿಂದ ತಂದು ಇಲ್ಲಿ ಸೋಲಾರ್ ಪಾರ್ಕಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಮತ್ತು ರಿಟೈರ್ಡ್ ಎಂಪ್ಲಾಯೀಸ್ಗೆಲ್ಲ ಕೆಲಸ ಕೊಟ್ಟಿರ್ತಕ್ಕಂಥದ್ದು ಭಾಳ ದುರಂತ. ಏಕೆಂದರೆ ಸರ್ಕಾರಿ ನೌಕರು ರಿಟೈರ್ಡ್ ಆಗಿರ್ತಕ್ಕಂಥವ್ರು ಅವ್ರ ಮಕ್ಕಳು ಮರಿನೆಲ್ಲ ಚೆನ್ನಾಗಿ ಓದಿಸಿ ಅವ್ರನ್ನೂ ಅಭಿವೃದ್ಧಿ ಮಾಡಿ ಕೆಲಸಗಳಿಗೆ ಕಳಿಸಿರ್ತಾರೆ. ಇವರಿಗೆ ಪೆನ್ಷನ್ ಬರ್ತಾ ಇರುತ್ತೆ, ಭಾಳ ಜಾಲಿಯಾಗಿ ಇರ್ಬೋದು ಪೆನ್ಷನ್ ತೊಗೊಂಡು. ಅದ್ರ ಜೊತೆಗೆ ಇದೊಂದು ತೀರಾ ಅತಿ ಆಸೆ ಆಯಿತು ಅನಿಸುತ್ತೆ. ರಿಟೈರ್ಡ್ ಎಂಪ್ಲಾಯೀಸು ಇಲ್ಲೂ ಸಂಬಳ ತೊಗೊಂಡು ಭಾಳ ಎಂಜಾಯ್ ಮಾಡ್ತಿರ್ತಕ್ಕಂಥದ್ದು ಒಂದು ದೊಡ್ಡ ದುರಂತ. ದಯವಿಟ್ಟು ಪಿಂಚಣಿ ಸರ್ಕಾರಿ ಪಿಂಚಣಿದಾರರು ದಯವಿಟ್ಟು ಈ ಕಡೆ ಅರ್ಥ ಮಾಡ್ಕೋಬೇಕು. ಏಕೆಂದರೆ ಇಲ್ಲಿ ಸ್ಥಳೀಯ ಹುಡುಗರು ನಮ್ಮ ಹೆಣ್ಮಕ್ಳು ಹೊರಗಡೆ ಬೆಂಗಳೂರಿನಲ್ಲಿ ಅನಾಥರಂತೆ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದಾರೆ. ಆ ಕೆಲಸ ಮಾಡ್ತಾ ಇರೋದ್ರಿಂದ ಇಲ್ಲಿ ಒಂಥರ ಹಳ್ಳಿಗಳು ವೃದ್ಧಾಶ್ರಮ ಆಗ್ತಾ ಇದ್ದಾವೆ. ವೃದ್ಧಾಶ್ರಮ ಆಗ್ತಾ ಇರ್ತಕ್ಕಂಥದ್ದನ್ನ ತಪ್ಪಿಸ್ಬೇಕು. ದಯವಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ರಾಜಕಾರಣಿಗಳು ಯಾರೇ ಇರಲಿ ಅವರು ಯೋಚನೆ ಮಾಡಬೇಕು. ತಮ್ಮ ಜೀವನ ಒಂದು 50 ವರ್ಷದಿಂದ ನಮ್ಮ ಅಪ್ಪ ಅಮ್ಮಗಳು ಯಾವ ರೀತಿ ಜೀವನ ಮಾಡ್ತಾಯಿದ್ರು ಅಂತೇಳಿ ಇಲ್ಲಿನ ಮಾಜಿ MP MLA ಇಲ್ಲಿನ ಸ್ಥಳೀಯ MLA ಮುಖಂಡರಾದ ವೆಂಕಟರಮಣಪ್ಪ, ನಾಗೇಂದ್ರ, ವೀರಖ್ಯಾತಯ್ಯ, ಗೋಪಾಲ್, ಗಂಗಾಧರ್, ತಿಮ್ಮಣ್ಣ ಇನ್ನಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಶ್ರೀನಾಥ್ PG, ಅಮೋಕ್ TV, ಪಾವಗಡ. ನಮ್ಮ ಸರ್ಕಾರವು ಕನ್ನಡದ ಪರವಾಗಿ ಎಲ್ಲಾ ರೀತಿಯ ತೀರ್ಮಾನಗಳನ್ನ ತೆಗೆದುಕೊಳ್ಳುವ ಕೆಲಸವನ್ನ ಹಿಂದೆಯೂ ಮಾಡಿದೆ, ಅದಕ್ಕೆ ಈಗಲೂ ಬದ್ಧವಾಗಿದೆ. ಪ್ರತಿಭಟನೆ ಹೆಸರಲ್ಲಿ ಕಾನೂನು ಕೈಗೆತ್ತಿಕೊಳ್ಳುವುದನ್ನ ಸಹಿಸುವುದಿಲ್ಲ ಅಂತ ಗೃಹ ಸಚಿವ Dr. G. Parameshwar ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಗುರುವಾರ ಬೆಳಗ್ಗೆ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಸರ್ಕಾರಕ್ಕೆ ಒತ್ತಾಯಿಸಲಿ, ಇದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶವಿದೆ. ಪ್ರತಿಭಟನೆ ಹೆಸರಲ್ಲಿ ಅಂಗಡಿ ಶಾಪಿಂಗ್ಗಳ ಮೇಲೆ ದಾಳಿ ಮಾಡಿ ಸಾರ್ವಜನಿಕರ ಆಸ್ತಿ ಹಾನಿ ಮಾಡುವುದು ಸರಿಯಲ್ಲ ಎಂದರು. ಪ್ರತಿಭಟನೆ ಮಾಡುತ್ತಿದ್ದರೆ ಅರ್ಧ ಗಂಟೆ ಸಮಯ ಕೊಡುತ್ತಾರೆ, ಅದಾದ ನಂತರ ಏನು ಮಾಡಬೇಕು ಅದನ್ನ ಪೊಲೀಸರು ಮಾಡಿದ್ದಾರೆ. ನಾಮಫಲಕ ವಿಚಾರಕ್ಕೆ ಒತ್ತಾಯ ಪೂರ್ವಕವಾಗಿ ಅಂಗಡಿ ಶಾಪಿಂಗ್ ಮಾಲ್ಗಳ ಮೇಲೆ ದಾಳಿ ಮಾಡುವ ಅವಶ್ಯಕತೆ ಇರಲಿಲ್ಲ. ಈ ಬಗ್ಗೆ ಸರ್ಕಾರ ಅಥವಾ BBMP ಅವರಿಗೆ ಒತ್ತಾಯಿಸಬೇಕಿತ್ತು, ಕಾನೂನು ಕೈಗೆತ್ತಿಕೊಳ್ಳಬೇಕಿರಲಿಲ್ಲ ಎಂದು ಹೇಳಿದರು. ಅಬಕಾರಿ ಇಲಾಖೆಯಲ್ಲಿ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿರುವ ಸುಮಾರು 1 ಲಕ್ಷ ಮೌಲ್ಯದ ಮದ್ಯವನ್ನು ನಾಶಪಡಿಸಲಾಗಿದೆ. ಮದ್ಯವನ್ನು ನಾಶಪಡಿಸಿದ ನಂತರ ಮಾತನಾಡಿದ ಅಬಕಾರಿ ಇಲಾಖೆಯ ಉಪನಿರೀಕ್ಷಕರಾದ ವಿಜಯಕುಮಾರ್, ತಾಲೂಕಿನಾದ್ಯಂತ ಸುಮಾರು 26 ಪ್ರಕರಣಗಳು ಹಾಗೂ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ವಿವಿಧ ಪ್ರಕರಣಗಳಿಗೆ ಒಳಪಟ್ಟಂತೆ ಸುಮಾರು 1 ಲಕ್ಷ ಮೌಲ್ಯದ ಮದ್ಯವನ್ನು ವಶಪಡಿಸಿಕೊಳ್ಳಲಾಯಿತು. ಇದರಲ್ಲಿ ಸುಮಾರು 344 ಲೀಟರ್ ಮದ್ಯ, 12 ಲೀಟರ್ ಕಳ್ಳಬಟ್ಟಿ ಹಾಗೂ 65 ಲೀಟರ್ ಬೆಲ್ಲದ ಕೊಳೆಯನ್ನು ನಾಶಪಡಿಸಲಾಗುತ್ತಿದೆ. ಅಬಕಾರಿ ಇಲಾಖೆಯಿಂದ 2 ತಂಡಗಳೊಂದಿಗೆ ದೂರು ಬಂದಂತಹ ಗ್ರಾಮಗಳಿಗೆ ತೆರಳಿ ಮದ್ಯವನ್ನು ವಶಪಡಿಸಿಕೊಂಡು ಅವರ ಮೇಲೆ ಪ್ರಕರಣ ದಾಖಲಿಸಲಾಗುತ್ತದೆ. ಸಮಯಕ್ಕಿಂತ ಮೊದಲೇ ಬಾಗಿಲು ತೆರೆದಂತಹ ಅಂಗಡಿಗಳ ಮೇಲೆ ಪ್ರಕರಣ ದಾಖಲಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಉಪಾಯುಕ್ತರು ಹಾಸನ ಜಿಲ್ಲೆಯವರ ಆದೇಶದ ಮೇರೆಗೆ ಈ ಬೇಲೂರು ತಾಲೂಕಿನಾದ್ಯಂತ ಈ ಒಂದು ಅಮಾನತು ಜಪ್ತುಪಡಿಸಿಕೊಂಡಂಥ ಮದ್ಯವನ್ನು ಮುಟ್ಟುಗೋಲು ಹಾಕ್ಕೊಂಡು ಅದನ್ನು ನಾಶಪಡಿಸೋದಕ್ಕೆ ಆದೇಶ ನೀಡಿರ್ತಾರೆ.
ಒಟ್ಟು 26 ಪ್ರಕರಣಗಳಲ್ಲಿ 244 ಲೀಟ್ರ್ ಮದ್ಯ, 12 ಲೀಟ್ರ್ ಕಳಪಟ್ಟಿ ಸರಾಯಿ, 62.5 ಲೀಟ್ರ್ ಬೆಲ್ಲದ ಕೊಳೆ ಇವನ್ನು ಮತ್ತು ಪೊಲೀಸರಿಂದ ವರ್ಗಾವಣೆಗೆ ಬಂದ 14 ಪ್ರಕರಣಗಳ ಮದ್ಯವನ್ನು ಸಹ ಇವ್ರ ಜೊತೆ ಈಗ ಮನೆ ತಹಶೀಲ್ದಾರ್ ಅವರ ಕಚೇರಿಗೆ ಶಿರಸ್ತದಾರ ಸಮಕ್ಷಮ ಮತ್ತು ಕೆ ಎಸ್ ಪಿ ಸಿ ಡಿಪೋ ಹಾಗೂ ನಮ್ಮ ಅಬಕಾರಿ ಅಧಿಕಾರಿಗಳ ಸಮಕ್ಷಮ ಈ ದಿನ ನಾಶಪಡಿಸಿದೆ. ಸರ್ ಸರ್ ಅಂದಾಜು ಮೊತ್ತ ಸರ್ 1 ಲಕ್ಷ ಸರ್ ಮಾಡಿದಾಗ ಸೀಸ್ ಆಗಿತ್ತು ಪ್ರಕರಣ ದಾಖಲಾಗಿ ರಾಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆದು ಉಳಿದಿರುತ್ತಲ್ಲ ಅದನ್ನು ನಾಶಪಡಿಸಿದೆ. ಇನ್ನು ಈ ಸಂದರ್ಭದಲ್ಲಿ ಅಬಕಾರಿ ಇಲಾಖೆಯ ನಿರೀಕ್ಷಕರಾದ ದೀಪಕ್ ಎಸ್, ಚಂದನ, ರಾಜು ಮತ್ತು ತಾಲೂಕು ಕಂದಾಯ ಇಲಾಖೆಯ ಶಿರಸ್ತೆದಾರ್ ಹಾಜರಿದ್ದರು. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.